ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರ ಬಿ ಜೆ ಪಿಯಿಂದ ಡಾಕ್ಟರ್ ಮಂಜುನಾಥ್ ಕಾಂಗ್ರೆಸ್ನಿಂದ ಸಂಸದರಾಗಿರುವಂಥ ಡಿ ಕೆ ಸುರೇಶ್ ಇಡೀ ರಾಜ್ಯದ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳಲ್ಲಿ ಆ ಹೈ ವೋಲ್ಟೇಜ್ ಅಖಾಡ ಅಂದರೆ ಅದು ಬೆಂಗಳೂರು ಗ್ರಾಮಾಂತರ ಅಧಿಕೃತವಾಗಿ ಬಿ ಜೆ ಪಿ ಕಚೇರಿಗೆ ಆಗಮಿಸುವ ಮೂಲಕ ಡಾಕ್ಟರ್ ಮಂಜುನಾಥ್ ಚುನಾವಣಾ ಕಣಕ್ಕೆ ಧುಮುಕಿದ್ದಾರೆ ತಮ್ಮ ಎದುರಾಳಿಯ ವಿರುದ್ಧ ಮಾತನಾಡಿದ್ದಾರೆ ಆರೋಗ್ಯಕರವಾದಂಥ ಚುನಾವಣೆ ನಡೀಬೇಕು ಅಂತ ಹೇಳಿದ್ದಾರೆ ಸಾಫ್ಟ್ ನೇಚರ್ ಆದರೆ ಮಾತನಾಡುವ ಪ್ರತಿ ಪದದಲ್ಲೂ ಬುಲೆಟ್ ಇರುತ್ತೆ ಲೀಡರ್ಗೂ ಬಾಸ್ಗೂ ಇರೋ ವ್ಯತ್ಯಾಸಗಳೇನು ಜನನಾಯಕನಿಗೂ ನಾಯಕನಿಗೂ ಇರೋ ವ್ಯತ್ಯಾಸಗಳೇನು ಹೃದಯದ ಮಾತನ್ನು ಹೃದಯದಿಂದ ಆಡೋಕ್ಕೆ ಶುರು ಮಾಡಿದ್ದಾರೆ ಒಂದು ಕಡೆ ಡಿ ಕೆ ಸುರೇಶ್ ನಾನು ಕೂಡ ಬೆಂಗಳೂರು ಗ್ರಾಮಾಂತರದ ಸಾಕಷ್ಟು ವಿಧಾನಸಭಾ ಕ್ಷೇತ್ರಗಳಿಗೆ ಹೋದೆ ಚನ್ನಪಟ್ಟಣ ಕನಕ್ಪುರ ಎಲ್ಲ ಕಡೆ ಕೂಡ ರಾಮನಗರ ಅಭಿವೃದ್ಧಿ ಮಾತಾಡ್ತಾ ಇದೆ ನರೇಗಾ ಯೋಜನೆ ಅಡಿ ಪ್ರಧಾನಿಯಿಂದಲೇ ಅತ್ಯುತ್ತಮ ಸಂಸದ ಅನ್ನೋ ಪಟ್ಟವನ್ನು ಪಡೆದವರು ಡಿ ಕೆ ಸುರೇಶ್ ಕ್ಷೇತ್ರದ ಜನತೆಗೆ ಒಂದು ರೀತಿ ಗೊಂದಲ ಡಾಕ್ಟರ್ ಬಗ್ಗೆ ಅಭಿಮಾನ ನೂರಕ್ಕೆ ಸಾವಿರ ಪಟ್ಟಿದೆ ಡಿ ಕೆ ಸುರೇಶ್ ಅವರ ಕೆಲಸದ ಬಗ್ಗೆ ಜನಕ್ಕೆ ಖುಷಿ ಇದೆ ರಿಯಲ್ ಫೈಟ್ ಬೆಂಗಳೂರು ಗ್ರಾಮಾಂತರದಲ್ಲಿ ಡಾಕ್ಟ್ರ್ಗೂ ಅಲ್ಲ ಸುರೇಶ್ಗೂ ಅಲ್ಲ ಮತದಾರರ ಮನದಾಳಕ್ಕೆ ದೇಶಕ್ಕಾಗಿ ಮೋದಿ ಹಿಂದುತ್ವ ರಾಮ ಮಂದಿರ ಇವೆಲ್ಲವೂ ಡಾಕ್ಟರ್ ಮಂಜುನಾಥ್ಗೆ ಪ್ಲಸ್ ಸ್ಥಳೀಯವಾಗಿ ಕಾಂಗ್ರೆಸ್ ಸರ್ಕಾರ ಸಂಸದರಾಗಿ ಡಿ ಕೆ ಸುರೇಶ್ ಮಾಡಿರೋ ಕೆಲಸಗಳು ಗ್ಯಾರಂಟಿ ಯೋಜನೆಗಳು ಅಭಿವೃದ್ಧಿ ಇದು ಸುರೇಶ್ ಅವ್ರಿಗೆ ಪ್ಲಸ್ ಹಾಗಾದರೆ ಈ ಬಾರಿ ಈಗಾಗಲೇ ಹೇಳಿದಾಗೆ ಜನರಿಗೆ ಮತದಾರರಿಗೆ ನಿಜವಾದ ಸವಾಲು ಡಾಕ್ಟರ್ ಮಂಜುನಾಥ್ಗೆ ಸೇವೆ ಗೊತ್ತು ರಾಜಕೀಯ ಗೊತ್ತಿಲ್ಲ ಆದರೆ ಎಲ್ಲ ಅಗ್ನಿ ಪರೀಕ್ಷೆಗಳನ್ನು ಮೆಟ್ಟಿ ನಿಂತು ಕ್ಷೇತ್ರವನ್ನು ಬಿ ಜೆ ಪಿಯ ತೆಕ್ಕೆಗೆ ತೆಗೆದುಕೊಳ್ತೀವಿ ಅನ್ನೋ ವಿಶ್ವಾಸ ಡಾಕ್ಟರ್ ಮಂಜುನಾಥ್ ಅವರ ಮೊಗದಲ್ಲಿ ಕಾಣಿಸ್ತಾ ಇದೆ ಅವರ ಮಾತಲ್ಲಿ ಸ್ಪಷ್ಟ ಆಗ್ತಾ ಇದೆ ಅಟ್ ದ ಸೇಮ್ ಟೈಮ್ ಡಿ ಕೆ ಸುರೇಶ್ ಅತಿಯಾದ ಆತ್ಮವಿಶ್ವಾಸದಲ್ಲಿ ಇದ್ದಂತೆ ಕಾಣ್ತಿಲ್ಲ ನನ್ನ ಅಭಿವೃದ್ಧಿ ಮಂತ್ರವೇ ಕೈ ಹಿಡಿಯುತ್ತೆ ಅನ್ನೋ ಲೆಕ್ಕಾಚಾರದಲ್ಲಿದ್ದಾರೆ ಹೀಗಾಗಿ ದೇಶದ ಐನೂರ ನಲವತ್ತ ಮೂರು ಕರ್ನಾಟಕದ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳಲ್ಲಿ ಕೂಡ ಈ ಇಬ್ಬರಿಂದಾಗಿ ಬೆಂಗಳೂರು ಗ್ರಾಮಾಂತರ ಸದ್ದು ಮಾಡೋದು ಫಿಕ್ಸ್ ವೀಕ್ಷಕರ ನಿಮ್ಮ ಪ್ರಕಾರ ಬೆಂಗಳೂರು ಗ್ರಾಮಾಂತರದ ಸಂಸದರು ಯಾರಾಗಬೇಕು ದಯವಿಟ್ಟು ಕಾಮೆಂಟ್ ಮೂಲಕ ತಿಳಿಸಿ ಹಾಗೆ ಕಮ್ಯುನಿಟಿಗೋದ್ರೆ ಯೂಟ್ಯೂಬ್ ಪೇಜಲ್ಲಿ ನೀವು ಓಟನ್ನು ಕೂಡ ಸಲ್ಲಿಸ್ಬೋದು ನಿಮ್ಮ ಅಭಿಪ್ರಾಯವನ್ನು ತಿಳಿಸ್ಬೋದು ಯಾರು ಸಂಸದರಾಗಬೇಕು ಬೆಂಗಳೂರು ಗ್ರಾಮಾಂತರ ಕಾಮೆಂಟ್ ಮೂಲಕ ತಿಳಿಸಿ ಹಾಗೆ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳಲ್ಲಿ ಯಾವ ಪಕ್ಷಕ್ಕೆ ಎಷ್ಟು ಸ್ಥಾನ ಕರ್ನಾಟಕದಲ್ಲಿ ಕಾಮೆಂಟ್ ಮೂಲಕ ತಿಳಿಸಿ ಧನ್ಯವಾದಗಳು ಯೂಟ್ಯೂಬ್ನಲ್ಲಿ ಕರ್ನಾಟಕ ಟಿವಿ ಅಂತ ಸರ್ಚ್ ಮಾಡಿ ನಂತರ ನಮ್ಮ ಕರ್ನಾಟಕ ಟಿವಿ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಆದಮೇಲೆ ನಿಮಗೆ ಓಮ್ ಪೇಜ್ ಬಂದರೆ ಕಮ್ಯುನಿಟಿ ಅನ್ನೋ ಆಪ್ಷನ್ ಸಿಗುತ್ತೆ ಈ ಕಮ್ಯುನಿಟಿ ಆಪ್ಷನ್ ಕ್ಲಿಕ್ ಮಾಡಿದ್ರೆ ನಿಮ್ಮ ಕೆಳಗಡೆ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳ ಒಂದು ಪೋಲ್ ಕ್ರಿಯೇಟ್ ಮಾಡಲಾಗಿದೆ ನೀವು ಹೋಗಿ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲಿ ಯಾರು ಗೆಲ್ತಾರೆ ಯಾರು ಗೆಲ್ಲಬೇಕು ನಿಮ್ಮ ಸಪೋರ್ಟ್ ಯಾರಿಗೆ ಅಂತ ಅಲ್ಲಿ ನೀವು ಕ್ಲಿಕ್ ಮಾಡ್ಬೋದು ಅಂದರೆ ವೋಟ್ ಮಾಡ್ಬೋದು ಇಲ್ಲಿ ಏನು ವೋಟಿಂಗ್ ಆಗತ್ತೆ ನಾವು ಪ್ರತಿದಿನ ನಾವು ನ್ಯೂಸಲ್ಲಿ ನಿಮಗೆ ಅಪ್ಡೇಟ್ ಮಾಡ್ತಿರ್ತೀವಿ ಇದು ಮತದಾನದ ದಿನದವರೆಗೂ ಕೂಡ ಈ ಪೋಲಿಂಗ್ ಓಪನ್ ಇರುತ್ತೆ